ಗುಡ್ ಮಾರ್ನಿಂಗ್ ಎಲ್ರಿಗೂ. ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಒಂದು ಸ್ಮಾಲ್ ಟ್ರಿಪ್ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ನನ್ನ ಹಸ್ಬೆಂಡ್ ಅವರ ಅಕ್ಕಂದು ಬರ್ಡೇ 50 ವರ್ಷ ಆಗಿದೆ ಅಂದ್ಬಿಟ್ಟು ಅವರು ನಮ್ಮನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕನಕಪುರ ರೋಡಲ್ಲಿರೋಂಥ ಈ ರೆಸಾರ್ಟು ತುಂಬಾ ಚೆನ್ನಾಗಿತ್ತು. ವ್ಯೂ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಪ್ಲೇಸ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ರೆಸಾರ್ಟ್ ರೀಚ್ ಆದ್ವಿ. ಆಲ್ಮೋಸ್ಟ್ 11 o'clock ಆಗಿಬಿಟ್ಟಿತ್ತು. ಬೇಗ ಹೋಗ್ಬೇಕು ಆ್ಯಕ್ಚುಲಿ ರೆಸಾರ್ಟ್ಗೆ ಹೋದರೆ ಎಂಜಾಯ್ ಮಾಡಬೇಕು ಅಂದರೆ. ಬಟ್ ನಾವು ಹೊರಟಿದ್ದೆ ತುಂಬ ಲೇಟ್ ಆಗಿತ್ತು. ನಾವು ಈ ಸಲ ಫುಲ್ ಫ್ಯಾಮಿಲಿನೇ ಹೋಗಿದ್ವಿ. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಸುಮಾರು ಒಂದು 15-16-20 ಜನದವರೆಗೂ ಹೋಗಿದ್ವಿ. ಸೊ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಿದ್ರು. ಅಕ್ಕಂದರು ಎಲ್ಲ ನಮಗೂ ಮುಂಚೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇವಳು ನನ್ನ ಅಕ್ಕನ ಹಸ್ಬೆಂಡ್ ಅವ್ರ ಅಕ್ಕನ ಮಗಳು ಕಾಲೇಜಿಂದ ಹೀಗೆ ಬಂದಿದ್ಲು. ಅದಾದಮೇಲೆ ನಮ್ಮ ತಂಗಿ, ನಮ್ಮ ಆಂಟಿ ಎಲ್ಲರೂ. ವ್ಯೂ ಅಂತೂ ಏನಾಗಿತ್ತು ಅಂದರೆ ತುಂಬ ಯಾರಿಗಾದರೂ ಖುಷಿಯಾದಾಗ, ಬೇಜಾರಾದಾಗ ಇಂಥ ಪ್ಲೇಸಿಗೆ ಬಂದುಬಿಡಬೇಕು. ಆವಾಗ ಒಂಥರ ನೆಮ್ಮದಿಯಾಗಿರುತ್ತೆ. ಎಲ್ಲರೂ ಫುಲ್ ಖುಷಿಯಾಗೂ ಇದ್ದರು, ಆಮೇಲೆ ಎಂಜಾಯ್ ಮಾಡ್ತಾಯಿದ್ರು. ಅದರಲ್ಲೂ ಇವ್ರದ್ದು ಬರ್ಡೇ 50 ವರ್ಷ ಆಗಿದೆ ಅಂತ ಎಲ್ಲರೂ ಅವರೇ ರೆಸಾರ್ಟಿಗೆ ಕರ್ಕೊಂಡು ಬಂದಿದ್ರು. ಇವರಿಬ್ಬರು ಟ್ವಿನ್ಸು. ಇವರಿಷ್ಟು ಜನ ನನ್ನ ಹಸ್ಬೆಂಡ್ ಅವರು ಅಕ್ಕಂದರು. ಇದಾದಮೇಲೆ ಒಂದಷ್ಟು ಫೋಟೋಶೂಟ್ಗಳು ಮಾಡ್ಕೊಂಡ್ವಿ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಆಮೇಲೆ ನನ್ನ ಮಗಳು ಜೊತೆ ಒಂದು ಸೆಲ್ಫಿ. ಆಮೇಲೆ ಇವರಿಬ್ಬರು ಅಣ್ಣ ತಂಗಿ, ನನ್ನ ಮಗಳು ಮತ್ತು ಇವನು ಸಖತ್ ಕ್ಲೋಸ್ ಇವರಿಬ್ಬರು. ಇದಾದಮೇಲೆ ಊಟಕ್ಕೆ ಹೋದ್ವಿ. ಊಟನೂ ಅಷ್ಟೇ, ವೆಜ್ ಅವ್ರಿಗೆ ವೆಜ್ಜು, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು, ಆ ಥರ ಇತ್ತು. ಮತ್ತು ರೆಸಾರ್ಟ್ಗೆ ಬಜೆಟ್ ಫ್ರೆಂಡ್ಲಿ ಕೂಡ. ಪರ್ ಪರ್ಸನ್ನು 2,000 ರುಪೀಸು, 1,500 ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಫೂಲಲ್ಲಿ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇದು ಫಸ್ಟ್ ಟೈಮ್ ನಾನು ಕೆಲಸ ಬಿಟ್ಟು ಒಂದು ದಿನದ ಮಟ್ಟಿಗೆ ಫ್ಯಾಮಿಲಿ ಜೊತೆ ಹೋಗಿರೋದು. ಇವರು ನಮ್ಮ ಪುಟಾಣಿ ಪಾಪು, ನನ್ನ ಕಸಿನ್ ಅವ್ರದ್ದು. ಅವನು ಎಷ್ಟು ಚಿಕ್ಕವನು, ಇನ್ನೂ 2 ಇಯರ್ಸು, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ಇದೆಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಆಟ ಆಡಿಕೊಂಡು ಮಾಡೋಷ್ಟರಲ್ಲಿ ಹತ್ತತ್ರ 4 ಗಂಟೆನೇ ಆಗೋಗಿತ್ತು. 4 ಗಂಟೆ ಆಗ್ತಾಯಿದೆ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಂದರೆ ಎಲ್ಲರೂ ಒಂದೊಂದು ಲೊಕೇಶನಿಂದ ಈ ರೆಸಾರ್ಟಿಗೆ ಬಂದಿದ್ವಿ. ನಾವಿರೋ ಪ್ಲೇಸಿಂದ ನಾವೊಂದಷ್ಟು ಜನ, ಮತ್ತು ಬೇರೆ ಕಡೆಯಿಂದ ಒಂದಷ್ಟು ಜನ, ಎಲ್ಲರೂ ಫ್ಯಾಮಿಲಿ ಸೇರಿದ್ದರಿಂದ ಮತ್ತು ನಾವು ಹೊರಡೋಕ್ಕೂ ಲೇಟ್ ಆಗುತ್ತೆ ಅಂತ ಆಟ ಎಲ್ಲ ಮುಗಿಸ್ಕೊಂಡು. ಆಡೋಕ್ಕೆ ಇನ್ನೂ ತುಂಬ ಗೇಮ್ಸ್ ಇತ್ತು, ಬಟ್ ನಮ್ಮ ಹತ್ರ ಟೈಮ್ ಇರಲಿಲ್ಲ ಅಷ್ಟೇ. ನಿಜವಾಗ್ಲೂ ಫ್ಯಾಮಿಲಿ ಜೊತೆ ಒಂದಿನ ಔಟಿಂಗ್ ಹೋಗಿದ್ರೆ ತುಂಬಾ ಖುಷಿ, ಎಂಜಾಯ್ಮೆಂಟ್ ಇರುತ್ತೆ. ಒಂಥರ ಕೆಲಸ ಅನ್ನೋದ್ರ ಮಧ್ಯೆ ಇದೊಂಥರ ಚೆನ್ನಾಗಿತ್ತು. ನಾನು ನನ್ನ ಹಸ್ಬೆಂಡ್ ಕೂಡ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ನಾವಿಬ್ಬರು ಹೊರಗಡೆ ಹೋಗೋದು ತುಂಬಾ ರೇರು, ಯಾವಾಗಲೂ ಕೆಲಸ ಅಂದ್ಕೊಂಡೇ ಇದ್ಬಿಡ್ತೀವಿ. ಬಟ್ ಇದಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ತಂಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಸೆಲ್ಫಿ ಅಂತ ತೊಗೊಂಡೇ ತೊಗೊಳ್ತೀವಿ. ಇದೆಲ್ಲ ಆದಮೇಲೆ ಫ್ರೆಶಪ್ ಆಗಿ ಅಲ್ಲೇ ಕಾಫಿ, ಸ್ನ್ಯಾಕ್ಸ್ ಎಲ್ಲ ಇತ್ತು. ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಬೇಗ ಹೊರಡಬೇಕಿತ್ತು. ಹಾಗಾಗಿ ನಾವು ಹೊರಟಾಗ ಸುಮಾರು ಒಂದು 5:30 ಆಗಿತ್ತು. ನಾವು ಮತ್ತೆ ಬೇರೆ ಲೊಕೇಶನ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಬರಬೇಕು ಅಂತ ನಾವು ಸ್ವಲ್ಪ ಬೇಗ ಹೊರಟ್ವಿ. ಅವರೆಲ್ಲ ಇನ್ನೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಈ ರೆಸಾರ್ಟ್ ಹೆಸರು ಗ್ರೀನ್ ವ್ಯಾಲಿ ರೆಸಾರ್ಟ್ ಅಂತ. ಹೆಸರು ತಕ್ಕಂಗೆ ಎಲ್ಲ ಕಡೆ ಗ್ರೀನ್ ಗ್ರೀನ್ ಆಗಿತ್ತು. ಇದು ಕನಕಪುರ ಮೇನ್ ರೋಡ್ಗೆ ಬರುತ್ತೆ. ತುಂಬಾ ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್